ನಕಲಿ ಚಿನ್ನದ ವ್ಯಾಮೋಹಕ್ಕೆ ಹಣ ಕಳೆದುಕೊಂಡ ವ್ಯಕ್ತಿ. ಚಿನ್ನದ ಆಸೆ ತೋರಿಸಿ ಹಣ ಪಡೆದು ಪರಾರಿಯಾಗಿದ್ದ ಓರ್ವನನ್ನ ಬಂಧಿಸಿ 400,000 ಹಣ ವಶಪಡಿಸಿಕೊಂಡಿದ್ದಾರೆ. ರಾಯಚೂರು ಜಿಲ್ಲೆಯ ಶಿವಣ್ಣ ಎಂಬುವವರು ಡ್ರೈವರ್ ಕೆಲಸ ಮಾಡಿಕೊಂಡಿದ್ದು ಅವರಿಗೆ ಹಾಸನದ ಕಡೆಯವರು ಎಂದು ರಮೇಶ್ ಅವರು ಸುಳ್ಳು ಹೇಳಿ ಪರಿಚಯ ಮಾಡಿಕೊಂಡು ನಾವು ಮನೆ ಕಟ್ಟುವ ಸಂದರ್ಭದಲ್ಲಿ ನಮಗೆ 1 ಕೆಜಿಯಷ್ಟು ಹಳೆಯ ಚಿನ್ನದ ನಾಣ್ಯಗಳು ಸಿಕ್ಕಿದ್ದು ಅವುಗಳನ್ನ ಮಾರಾಟ ಮಾಡಲು ನಮಗೆ ಯಾರಾದರೂ ಪರಿಚಯ ಇದ್ದರೆ ತಿಳಿಸಿ ಎಂದಿದ್ದರು. ಅದರಂತೆ ನವೆಂಬರ್ 6ರಂದು ನಮಗೆ ರಮೇಶ್ ಎಂಬುವವರು ಒಂದು ಚಿನ್ನದ ನಾಣ್ಯ ನೀಡಿತು. ಅದನ್ನ ಪರೀಕ್ಷಿಸಿದಾಗ ಅದು ಚಿನ್ನದ ನಾಣ್ಯವಾಗಿತ್ತು. ನಂತರ ಅದನ್ನ ನಿಮಗೆ ಕೊಡುತ್ತೇವೆ ಎಂದು ನಮ್ಮನ್ನ ನಂಬಿಸಿ ನಮಗೆ 15 ಲಕ್ಷ ನೀಡಿ ಎಂದರು. ನನ್ನ ಹಾಗೂ ನನ್ನ ಭಾವನ ಬಳಿ ಅಷ್ಟು ಹಣ ಇಲ್ಲ, 10 ಲಕ್ಷ ಕೊಡುತ್ತೇವೆ ಎಂದು ಹೇಳಿದೆವು. ಅದರಂತೆ ನಾವು ಬೇಲೂರಿಗೆ ಬಂದಾಗ ರಮೇಶ್ ಹಾಗೂ ಅವರ ಸ್ನೇಹಿತರು ಹುಣಸೇಕೆರೆ ಬಳಿ ನಮಗೆ 1 ಕೆಜಿ ಚಿನ್ನದ ನಾಣ್ಯ ನೀಡಿತು. ನಾವು ಅವರಿಗೆ 9 ಲಕ್ಷ ಹಣ ನೀಡಿದೆವು. ನಂತರ ಆ ನಾಣ್ಯವನ್ನ ಪರೀಕ್ಷಿಸಿದಾಗ ಅವು ಸಂಪೂರ್ಣ ನಕಲಿಯಾಗಿತ್ತು. ತಕ್ಷಣವೇ ಬೇಲೂರು ಪೊಲೀಸ್ ಠಾಣೆಗೆ ದೂರು ಸಲ್ಲಿಸಿದ್ದೇವೆ ಎಂದರು. ತಕ್ಷಣ ಕಾರ್ಯಪ್ರವೃತ್ತರಾದ ವೃತ್ತ ನಿರೀಕ್ಷಕ ರವಿಕಿರಣ್ ಹಾಗೂ PSI ಪ್ರವೀಣ್ ಕುಮಾರ್ ನೇತೃತ್ವದಲ್ಲಿ ಆರೋಪಿಗಳನ್ನ ಪತ್ತೆ ಹಚ್ಚಿ ಇಬ್ಬರು ಆರೋಪಿಗಳಲ್ಲಿ ಒಬ್ಬ ಆರೋಪಿ ರಮೇಶ್ ಎಂಬುವವರನ್ನ ಬಂಧಿಸಿ ಇನ್ನೊಬ್ಬ ಆರೋಪಿ ತಲೆಮರೆಸಿಕೊಂಡಿದ್ದಾನೆ. ಬಂಧಿತ ಆರೋಪಿಯಿಂದ 400,000 ಹಣವನ್ನ ಜಪ್ತಿ ಮಾಡಿ ಆರೋಪಿಯನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಪ್ರಕರಣ ಭೇದಿಸಿದ ಹಾಸನ ಜಿಲ್ಲೆಯ ಬೇಲೂರು ವೃತ್ತ ನಿರೀಕ್ಷಕ ರವಿಕಿರಣ್ ಹಾಗೂ PSI ಪ್ರವೀಣ್ ಕುಮಾರ್ ಹಾಗೂ ಸಿಬ್ಬಂದಿಗಳನ್ನ ಹಾಸನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಹಾಗೂ ಅರಸೀಕೆರೆ DYSP ಅಭಿನಂದಿಸಿದ್ದಾರೆ. ರೈಚೂರು ಸರ್, ನಮ್ದು ಒಂದು ವಿಸಿಟಿಂಗ್ ಕಾರ್ಡ್ ತಗೊಂಡು ಹಿಂಗೆ ಕಾಂಟ್ಯಾಕ್ಟ್ ಮಾಡಿ ನಮಗೆ ಫೋನ್ ಮಾಡಿದ್ರು ಸರ್. ಅವರು ಹಿಂಗೆ ಹಿಂಗೆ ಗೋಲ್ಡ್ ಸಿಕ್ಕಿದಪ್ಪ, ನನಗೆ ಇಷ್ಟು ದುಡ್ಡು ಕೊಡ್ರಿ, ನಮ್ಗೆ 1 ಕೆಜಿ ಅಷ್ಟು ಕೊಡ್ತೀನಿ ನಾನು ಅಂತ ಹೇಳಿ ಸರ್ ನಂಬಿಸಿದ್ದವರು. ಫೋನ್ ಮಾಡಿ 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 ನಮ್ಗೆ ಇಷ್ಟು ದುಡ್ಡು ಕೊಡಂದಾಗ ನಾವೇನು ಮಾಡಿದ್ವಿ ಸರ್, 9 ಲಕ್ಷ ಕೊಟ್ಟಿದ್ವಿ. ಅದ್ರಾಗ ಇವಾಗ ನಮಗೊಂದು 4 ಲಕ್ಷ ರೀಕವರ್ ಮಾಡಿ ಕೊಟ್ಟಿದ್ದಾರೆ ಪೊಲೀಸರು. ಅವ್ರಿಗೆ ನಾವು ಬಯಸ್ಬೇಕು, ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಫಸ್ಟಿಗೆ ಕೊಡೋದು ಒರಿಜಿನಲ್ ಕೊಟ್ಟಿದ್ರು ಸರ್, ಒಂದ್ಸಲ ಚೆಕ್ ಮಾಡಿಸಿದ ಒರಿಜಿನಲ್ ಆಗಿತ್ತು. ಸೆಕೆಂಡ್ ಸಲ ಎಷ್ಟು ಕಾಯಿನ್ ಕೊಟ್ಟಿದ್ರು? ಒಂದೇ ಒಂದು ಕೊಟ್ಟಿದ್ರು ಸರ್ ಫಸ್ಟ್, ಆಮೇಲೆ ಸೆಕೆಂಡ್ ಸಲಕ್ಕೆ ಈ ಥರ ಮೋಸ ಆಗಿರೋ ಸರ್. ಎಷ್ಟು ಜನ ದುಡ್ಡು ಕೊಟ್ಟಿದ್ದೀರಾ ಸರ್? ಯಾರ್ಯಾರು? ನಮ್ಮ ಮಳೆ ಒಬ್ಬ ಅಥವಾ ನಾನು. ನಮ್ಮ ಮಳೆ ಹೆಸರು ಹನುಮಂತ. ನೀವು? ಶಿವಣ್ಣ. ಇಬ್ಬರು ಸೇರಿ ದುಡ್ಡು ಕೊಟ್ಟಿದ್ರು 9 ಲಕ್ಷ ಮಾತಾಡಿದ್ರು ಸರ್. ಕ್ಯಾಶ್ ಕೊಟ್ಟಿದ್ರು? ಕ್ಯಾಶ ಕೊಟ್ಟಿದ್ರು. ಎಷ್ಟು? 9 ಲಕ್ಷ ಕೊಟ್ಟಿದ್ರು. ಇವಾಗ 4 ಲಕ್ಷ ರಿಕವರ್ ಮಾಡಿದ್ರೆ ಇನ್ನೊಬ್ಬರು ಸಿಕ್ಕರೆ ಅವಾಗಷ್ಟು ಮಾಡಿಕೊಡ್ತು ಅಂತ ಹೇಳ್ತಾ ಪೊಲೀಸ್ ಇಲಾಖೆ ಧನ್ಯವಾದ ಹೇಳ್ತೀನಿ ಸರ್. ಇವರು PNP ಸರ್ ಆಗಲಿ, ಈಗ ನಮ್ಮ ಸರ್ಕಲ್ ಸಾಹೇಬ್ ಆಗಲಿ, ಅವರು ನಮಗೊಂದು ಒಳ್ಳೆ ಹೆಲ್ಪ್ ಮಾಡಿದ್ದಾರೆ ಅಂತ ಒಂದು ಖುಷಿಯಾಗಿದೆ.